ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ. ಪರೀಕ್ಷೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಇದು ಬಂದುಬಿಟ್ಟು ಪ್ರಿಪರೇಟರಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಇದ್ರ ಬಗ್ಗೆ ಕೂಡ ನೋಟಿಫೈನ ಮಾಡಿದ್ದಾರೆ. ಇದು ಫೈನಲ್ ಎಕ್ಸಾಮ್ ಬಗ್ಗೆ ಅಲ್ಲ, ನಾನು ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇಲ್ಲಿ ಏನು ಮಾಹಿತಿ ಹೇಳಿದ್ದಾರೆ ಅಂದರೆ, SSLC ಪೂರ್ವ ಸಿದ್ಧತಾ ಪರೀಕ್ಷೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ವಾರ್ಷಿಕ ಪರೀಕ್ಷೆ ಮೇನ್ ಎಕ್ಸಾಮ್ ಮಾದರಿಯಲ್ಲೇ ನೀವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಳಿಸುವಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಅಂದರೆ ರಾಜ್ಯ ಸರ್ಕಾರ ಬೋರ್ಡ್ಗೆ ಒಂದು ಮೇನಾಗಿ ನಿರ್ದೇಶನ ಕೊಟ್ಟಿದೆ. ಏನಂದರೆ ನೀವೇ ಅಂದರೆ ನೀವೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ನೀವೇ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಳಿಸಬೇಕು ಅಂತೇಳಿ ಸ್ಟ್ರಿಕ್ಟಾಗಿ ಆದೇಶ ಮಾಡಿದ್ದಾರೆ. ಇದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕಡ್ಡಾಯ ಸೂಚನೆ. ನಂತರ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಕುರಿತಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಸರ್ಕಾರದ ಅಧೀನ ಕಾರ್ಯದರ್ಶಿ ನಡವಳಿಯಲ್ಲಿ ಹೊರಡಿಸಿದ್ದು 2022-23 ಸಾಲಿನಲ್ಲಿ SSLC ಪರೀಕ್ಷೆ ವೇಳಾಪಟ್ಟಿಯನ್ನು ಮಂಡಳಿಯು ಪ್ರಕಟಿಸುವುದು ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರಿಪರೇಟರಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆ ಮಾದರಿಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡಬೇಕು, ಅದೇ ಮಾದರಿಯಲ್ಲಿರಬೇಕು. ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತರದಲ್ಲಿ ನೀವು ಪ್ರಿಂಟ್ ಮಾಡಿ ಪೂರ್ವಭಾವಿ ಪರೀಕ್ಷೆಗಳನ್ನು ಕೂಡ ನಡೆಸಿ ಸರ್ಕಾರ ಮಂಜೂರಾತಿ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿರುತ್ತೆ. ಇನ್ನು SSLC ಪೂರ್ವ ಸಿದ್ಧತಾ ಪರೀಕ್ಷೆಗೆ ಪ್ರತಿ ವಿದ್ಯಾರ್ಥಿಯಿಂದ 50 ರೂಪಾಯಿ ನಿಗದಿಪಡಿಸಿ ಶುಲ್ಕವನ್ನು ಸಂಗ್ರಹಿಸಬೇಕು. ಆಯಾ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಅಂತೇಳಿ ಇಲ್ಲಿ ಕಡ್ಡಾಯವಾಗಿ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದೆ. ಈ ರೀತಿ ನಿರ್ದೇಶನ ಕೊಟ್ಟಿದೆ. ನಿಮಗೆ ಪೇಪರ್ ಬಂದುಬಿಟ್ಟು ಬೋರ್ಡಿಂದ ಬರುತ್ತೆ, ನಂತರ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಬಂದುಬಿಟ್ಟು ನಿಮ್ಮ ಫೈನಲ್ ಎಕ್ಸಾಮ್ ಮಾದರಿಯಲ್ಲಿ ಕೂಡ ನಡೀತದೆ. ಇದು ಇವತ್ತಿನ ವಿಡಿಯೋ, ಇದು ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.